ಕೂಡಿದಂತ ದೈವದಲ್ಲಿ ಹೋಗುಪ್ಪ ಬೆಳಗಿನ ಏಳೆವ ನಮಸ್ಕಾರ ಮಾಡಬೇಕು ಬತ್ ಹೊಂಟಿಸಿ ಎಲ್ಲಾ ನಮಸ್ಕಾರ ಕಡಿ ನಮ್ದು ಶಿರಸಲ್ ಅಣ್ಣವರು ಪಾರ್ಥಿ ಮಹಾರಾಜ ಶುಗರ್ ಪೇಷಂಟ್ ಕೂಡಿಸಿ ನಿಮ್ಮ ಮಂದಿಗೆ ಹಚ್ಚಿ ಕೊಟ್ಬಿಟ್ರಿ ಅವರು ಹೌದು ಹೌದು ಶುಗರ್ ಶುಗರ್ ಕೂಡಿ ಈ ಕಡೆ ಬಂದಾರೆ ಹರಿಪುರ ಕಡೆ ಅಶ್ವಿನಿ ಹೋಗೋದು ಬಿಟ್ಟಾರ ಸರ ಏನಾಯ್ತ್ರಿ ನೀವು ಹನುಮಂತ ಮಾಸ್ತರ್ ಗುರುತು ಹಿಡಿದಿಲ್ಲ ಎಲ್ಲಾ ಮಾಸ್ತರ ಹಿಡಿದಾರೆ ಹನುಮಂತ ಮಾಸ್ತರ್ ನ ಬ್ಯಾಟ್ ಅಂದ್ರೆ ಯಾಟ ದಿಕ್ಕಿಗೆ ನಾಯಿ ಒತ್ತಾಟ ಜಾಲಿಗೆ ಒತ್ತಾಟಿ ಬಡಗಿರ್ತದೆ ಯಾವಾಗದಿ ಎಲ್ಲಿ ಒತ್ತಾಡ್ರಿ ಬೇಡದು ಮಲ ಎದ್ದಪ್ಪ ಅಂದ್ರೆ ನಾಯಿ ಬಾಯಾಗ ಹೋಗಿರ್ಬೇಕು ಇಲ್ಲ ಬಡಗಿ ಬಾಯಾಗರೆ ಬರಬೇಕು ಇಲ್ಲ ಜಾಲಿಯಾಗರ ಸಿಕ್ಕಿರ್ಬೇಕು ಇಲ್ಲ ನಾನು ಬೆತ್ತಿನ ಬಡಗಿಯಾಗರ ಸಿಗ್ಬೇಕು ಇದು ರೂಟ್ ಹೌದು ಹೌದು ಅಟ್ ಹದರ್ ಕೇಳಿಲ್ಲ ನನಗೆ ಗೊತ್ತಿತ್ತು ನೀವು ಅಲ್ಲಿದ್ದೀನಿ ಹೇಳ್ತನದ ಹೇಳಬೇಕಪ್ಪ ಸದಾ ಸಜಿ ಕೇಳಿ ಅಂದ್ರೆ ಅದ್ರ ಮೇಲೆ ವಾದ ಹಾಕಿ ಸರತ್ತ ನಿನಗೆ ಯಾರು ಸಿಗ್ಸಿದ ಅದ್ರ ಒಳಗೆ ಬರ್ಬ ತಿಳಿ ಯಾನ್ ಹಾಕಿರಿಯಪ್ಪ ಲಕ್ಷ ಚೌರ್ಯಾಂಶಿ ಯೋನಿ ಮುಗಿದ ಬಳಕ ಮಾನವ ಜನ್ಮ ಬರ್ತದಂತ ಮದುವಿನ ಸಂಧಿ ಎಂದಿರಿ ಹೌದಾ ಲಕ್ಷ ಚೌರ್ಯಾಂಶಿ ಯೋನಿ ಮುಗದ ಬಳಕ ಮಾನವ ಜನ್ಮ ಬರ್ತದಂದಿರಿ ನರ ರತ್ನಾಕರ ಸ್ತಂಭ ಮತ್ತು ಅಗ್ನಿ ಶರ್ಮ ಒಂದರಿಂದ ಮೂರು ಜನ್ಮ ಯಾವಲ್ಲ ನಿಮ್ಮನ್ನು ಯಾನು ಕೇಳಾಗ ಅವ ಕಳ್ಳತನ ಮಾಡಿದಕ್ಕ ಹಾದಿ ಬಡಿದಕ್ಕಂತಂದ್ರೆ ಯಾ ಜನ್ಮ ಅವನಿಗೆ ಶ್ರಾಪ ಆಗ್ಯದ ಹೌದು ನಿಮ್ಮ ಕೊನೆ ಇತ್ತ ಅಂದ್ರೆ ಇದು ಬಿತ್ತರಿ ಪಗಡ ಯಾಕ್ರಿ ಸರ್ ಹಿಂಗ ಯಾಕೆ ನಡೆಸಿದೆ ಕುಲ್ಲ ನಿಮ್ ಮೂತ್ರ ಕುಲ್ಲ ಏನ್ ಮೂತ್ರ ಕುಲ್ಲ ನಾ ಇಂಗ್ಲೇಶ್ವರ ನನ್ನ ಕತ್ತಿ ಇದ್ ಹೇಳ್ಬೇಡ್ರಿ ಹೌದ್ ಹೌದ್ರಾ ಇಂಗ್ಲೇಶ್ವರದಾಗ ನಿಮ್ದು ಚಾಲೆಂಜ್ ಪಟ್ಟು ಕೇಳಿದ ಚಾಲೆಂಜ್ ಇಂಗ್ಲೇಶ್ವರದಾಗ ನಿಮ್ ಹದಿನೈದು ವರ್ಷದ ಚಾಲೆಂಜ್ ಪಟ್ಟಿದ್ರು ನೀವು ಎಲ್ಲಾ ಖಲಾಸ್ ಮಟ್ಟ ಮನೆಯವರು ಕೂಡಿ ಪಾಪ ಯೋಗದಾಗ ಒಂದೇ ತಾಯಿ ತಂದೆಗೆ ಸಂಬಂಧಪಟ್ಟಿದವ್ರು ಉತ್ತರ ಹೇಳಿದ್ರಿ ಅಂದ್ರೆ ರೇವಣ್ಣ ಸಿದ್ಧನ ಗುಡಿ ಮುಂದೆ ಮತ್ತಮಸ್ತ ಜಾಗ ಹೋಗ್ತೀನಿ ಅಂದಿದ ಇಲ್ಲ ನನಗೆ ಬುದ್ಧಿವಂತರ ಭೇಟ ಆಗ್ಯಾರ ಅಂತ ಹೇಳಿ ಅದ್ ಮುಚ್ಚಿಟ್ರಿ ಅದು ಕೇಳಿದ ಅದು ಯೂಟ್ಯೂಬ್ ದಾಗ ಒಟ್ಟಿಟ್ಟಿರಿ ಹೌದು ಹೌದು ಇನ್ನೊಂದು ಕೇಳ್ತೀನಿ ನಿಮ್ ಕೊನೆ ಅಂದ್ರೆ ಎತ್ತು ಬಂದಿ ಕುಡಿಸಿ ಕುಡಿಸಿ ಉತ್ತರ ಹೇಳ್ರಿ ಅಲ್ಲಿ ಕೇಳುದು ಇಲ್ಲಿ ತೆಗೆದಿರಿ ಅಂತ ನಾ ಕೇಳಿದ ನನ್ನ ಜನ್ಮದಾಗ ಒಂದು ಟೇಜಿ ಕೇಳು ಪ್ರಶ್ನೆ ನಾ ಎಲ್ಲಿ ಕೇಳು ಮಗ ಅಂತ ಮತ್ತ ಇನ್ನೊಂದ್ರ ನೋಡ್ರಿ ಮನಸ್ಸಿನ ಮರ ಯಾ ನೀ ಸಣ್ಣ ವಿದ್ಯಾರ್ಥಿ ಉರಿ ಬರ್ತೀವ ಚಳಿಗೆ ಇಂಗ್ಲೇಶ್ವರದಾಗ ಇದು ಹುಲಿ ಹುಟ್ಟಿ ಬಂದಾನಂತ ಮನುಗುಳೆ ಹಾ ಇದು ಮನುಗುಳೆ ಹುಲಿ ಹುಟ್ಟಿ ಬಂದದ ಹುಲಿ ಸರ ನಿಮಗೊಂದು ನೆನಪಿರ್ಲಿ ಮದುವಣ್ಣ ಮುತ್ತೆಯವರು ಗುಟ್ಟಿದ್ರೆ ಹಾಡಿಕೆ ಮಾಡುತ್ತಿತ್ತ ಪೂರ್ವದಲ್ಲಿ ಮಂದಲ್ಲಪುರದಲ್ಲಿ ಹಾಡಿಕೆ ಮಾಡ್ತಿರು ಅಲ್ಲೇ ಆವಾಸ ಇತ್ತ ಅವ್ರದ ಆ ಹೇಳ ನಾನು ಬಹಳ ಸಣ್ಣವಿದ್ದ ನನಗೆ ತರದೊಂದು ಕಿವಿ ಮಾತು ಹೇಳ್ಯಾರ ಯಾನ್ ಹೇಳ್ಯಾರಿಪ್ಪ ನಿಮಗ ಹನುಮಂತ ಮಾಲಿಂಗ್ರನ್ ಸಂತತಿ ಒಳಗ ಶಿವದ ಮರ್ಯಾದ ಸುಜಾನ ಮಾಸ್ತರ್ ನಾವು ಬಂದಿದ ಹೌದು ಹೌದು ನಾನು ಹಿಂದಿನ ಮಗದ ಮುಂದ ಬಹಳಷ್ಟು ಡುಪ್ಲಿಕೇಟ್ ಹುಲಿ ಹುಟ್ಟುವ ಅಲ್ಲವ ಮತ್ ನೀ ಯಾರು ಮಾಡು ನೀನ್ ಹೆಸರು ಹನುಮಂತ ಇದ್ರ ಕಥಾ ಯೋಗದಾಗ ಪರಶುರಾಮನ ಕೈಯಾಗ ಕೊಟ್ಟಿದ್ದು ನಿಂದೆ ಅವಶಿತ್ತು ಹೌದು ಹೌದು ಆ ಪಟ್ಟಿದ ಇಪ್ಪತ್ತು ಒಂದು ಸರ್ತಿ ಛತ್ರಿಗೋಳಿಗೆ ಖಲಾಸ ಮಾಡಿದ್ವಿ ಅದೇ ಕಥಾ ಯೋಗದಾಗ ರಾಮನ ಕೈಯಾಗ ಧನುಷ್ ನಿನ್ನ ಅವಶಿತ್ತ ಹೌದು ಅದರಿಂದ ರಾವಣನೆಲ್ಲ ನಷ್ಟವು ಸಾಗ್ಯದ ಆಗ್ಯದ ಅದನ್ನೇ ಮುಂದ ದ್ವಾಪಾರ ಯೋಗದಾಗ ಕೃಷ್ಣನ ಸುದರ್ಶನ ಉತ್ತರದಾಗ ಬಂದಾಗ ಹೌದು ಈಗ ನಾನು ಹಿಂದ ಡುಪ್ಲಿಕೇಟ್ ಹುಲಿ ಹುಟ್ಟದು ಅಂದ್ರೆ ನೀ ಮದುಗೊಂಡು ಮುತ್ತಾನ ಮಗ ಹನುಮಂತ ಆಗಿ ಈ ಎಲ್ಲಾ ಹುಲಿಗಳಿಗೆ ಹಗ್ಗ ಕಟ್ಟು ಒಯ್ದ ಸರ್ಕಸ್ದಾಗ ಕೋಳಿ ತೊಗಲಿ ಬರ್ಕೊಂಡು ಖರಾಸ್ ಹೇಳ್ಯಾನ ಈ ಕಡೆ ಹುಟ್ಟ ನನಗೂ ಬಾರ್ಕೊಂಡೆ ಎದಕ್ಕೆ ಬರ್ತಿ ಬಾ ಎದುರಾಗ ಬರ್ತಿ ಬಾ ನಿನಗೆ ನೀ ಚಾಲೆಂಜ್ ಕೊಟ್ಟು ಹಾಡ್ಕಿ ಹೆಂಗೆ ಸಜ್ಜೆ ಹೌದು ಹೌದು ನನಗೂ ಅದನ್ನ ನೀ ಅರಿಯೋ ಹುಲಿಯಾಗ ನನಗೆ ಅನಿಸಿಕಿಲ್ಲ ನನ್ನ ಮನಸ್ಸಿಗೆ ಖಾತ್ರಿ ಆಗ್ತದೆ ಇವತ್ತು ಹುಲಿ ಹುಟ್ಟಾದನು ನೀನು ಅಲ್ಲೇ ಕೇಳಿದ ಪಾಂಡವರು ವನವಾಸಕ್ಕೆ ಎಷ್ಟು ಮಂದಿ ಹೋಗ್ಯಾರ ಅಂತ ಕೇಳಿದ ಹದಿನಾಲ್ಕು ಮಂದಿ ಅಂತ ಹೇಳಿದ್ವಿ ಸರ್ ಏನ್ ಹೇಳಿದ್ವಿ ಸುಮ್ಮನೆ ಹೇಳ್ಬೇಡ ಅಂಡ ದಾಟೋಗುಣ ಬೇಡ ನನಗೂ ಆನಂದದ ನೀವು ಹೇಳದ ಮಾತು ಕರೆಕ್ಟ್ ಇತ್ತಂದ್ರೆ ಕರೆಕ್ಟ್ ಅಂತ ಗೊತ್ತೀನಿ ಸಮಯದಾಗ
ಬರ್ಲಿ ದಸರಾಜ ಕಲ್ಲಾಗಿ ತಾಕುದು ಬೇಡ ಅಲ್ಲಿ ಕೇಳೋಣ ಅಂತಾರ ನನಗ ಬುಕ್ಕಲ ಹೆಸರು ಹೇಳತ್ತ ನಿಮಗ ಬುಕ್ಕಲ ಹೆಸರು ಹೇಳಕ್ಕೆ ನಾನು ಹುಟ್ಟ ನಾಯಿ ಕಡದ ನಾಯಿ ಕೇಳಿ ಬುಕ್ಕಿನ ಹೆಸರು ಮತ್ತೆ ಏನೋ ಅಂತಾರ 18 ಮಹಾಪುರಾಣ ವ್ಯಾಸರು ಚಿಂತ ಇರಬೇಕಂತ ನಿಮ್ ತಲೆ ಯಾರು ಹಾಕ್ಯಾರ ಅಂತ 18 ಪುರಾಣ ವ್ಯಾಸ ಬರ್ತಾನಂತ ನಮ್ಮ ಮರಾಠಿ ಪುಸ್ತಕದ 18 ಪುರಾಣ ಬೇರೆ ಬೇರೆ ಅವರು ಬರ್ತಾರ ನಮ್ಮ ಮತ್ತೆ ಬರೆದಿರಲೇಕದ ಹೌದು ಹೌದಾ ಒಂದು ಬುಕ್ನಾಗ 5 ಮಂದಿ ವ್ಯಾಸರಾದರ ಅಂತ ಬರ್ತಾರ ಒಂದು ಬುಕ್ನಾಗ 28 ಮಂದಿ ವ್ಯಾಸ ಅಂತ ಬರ್ತಾರ ಯಾವುದು ಕರೆ ಹಿಡಿತೀನಿ ಯಾರು ಹೇಳ್ತಾರೆ ನಮ್ಮ ವ್ಯಾಸ 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 ತನ ಬೇಡ ಇನ್ನು ಬೇರೆ ಜನ ಉಳಿದಿದ್ದೆ ಅವರು ಬುಕ್ ಹಾಕೋ ಹೌದು ಹೌದು ಆ ಬಿಡ್ಲಾತದಪ್ಪ ನಾ ಕೇಳಿದ ಉತ್ತರ ಯಾ ಚಲಮದಾಗ ಈ ಸದ್ಯ ನಮ್ಮ ಮಹಾರಾಷ್ಟ್ರ ಎಲ್ಲ ಹೇಳ್ತದ ವಾಲ ಕೋಳಿ ಹೋಗಿ ವಾಲ್ಮೀಕಿ ಆಗ್ಯಾರ ತಂದು ಯಾರು ವಾಯಿನ ಕೇಳಿ ನಿನ್ ಬುಕ್ಕ ಹಿಡಿದ್ರಿ ಹತ್ತಿಲಿ ಪುಸ್ತಕದಾಗ ನಮ್ಮ ಕತಿ ಭಾಗದ ವಾಲ ಕೋಳಿ ಸಹ ವಾಲ್ಮೀಕಿ ಸಾಲ ಮರಾಠಿ ಅಲ್ಲ ಅವ್ರ ಕನ್ನಡ ಬೇಕ್ರಿ ಹಿಂಗೆ ಒಂದು ಜಗಳ ಐತ್ರಿ ಬರ್ಲೆ ಇಲ್ಲ ಇದನ್ನೊಂದು ಅಲ್ಲಿ ವಾಗ ಆಗ್ಯದ ಸಂಕ್ರಾಂತಿ ಎಳಮಸಿ ಆಗ್ಯದ ಈಗ ರಾಮಾಯಣದಾಗ ಸೀತಾನ ವೈದಾನ ತಂದು ವಾದದ್ದು ಆ ಕನ್ನಡ ಬುಕ್ನಾಗ ಲೇಖ ಬೇಕಂದಾನ ಸರ ತುಸೋರೆ ನಿಮಗ ಪ್ರಜ್ಞಾ ಇರಬೇಕು ಹೆಂಗಂದ್ರ ನಾಸಿಕ್ ಪಂಚವಟಿ ಒಳಗಿಂದ ರಾವಣ ಸೀತಾನ ವೈದಾನ ನಾಸಿಕ್ ಕನ್ನಡ ಕರ್ನಾಟಕದಾಗದ ಯಾರ್ರಿ ಸರ್ ತೆರಿಗೆ ಕೆಟ್ಟದ ನಾಸಿಕ್ ಇತಿಹಾಸ ಕನ್ನಡದವರು ಬರೆಯೋರು ಅಂದ್ರೆ ನೀವೆಷ್ಟು ಭಾರಿ ಎತ್ತಿಂದ ನಮ್ದು ನಮ್ಮಲ್ಲಿ ಇರ್ಲಿಲ್ಲ ನೀವು ಕನ್ನಡದಾಗ ರಾಮಾಯಣ ಬರೀನೆ ಬೇಡದ ಒಟ್ಟು ಇನ್ನ ಏನ ಸಾಲಿ ಸೋಮದ ಅದಾರೋಡು ಅಭಿಮಾನ ಚೋಡ ಮುಕ್ತಿ ರೋಕಡಾತ್ ಅತ್ತಿ ಮನೆ ಮನೆ ಯಾವ ಬಾಯಿ ಇಳಗಂಡು ಹೋಗು ಹಳೆ ಹಾದತ್ತ ಸಂಜೆಯ ಯಾರು ಮಾಡ್ತಾರೀಪ್ಪ ಸಂಜೆ ಹಳೆ ಹಳೆ ಹೋದ ಹಳೆ ಹೋದ್ ಒಳ ಹಂಕಾರ ಇತ್ತು ನಾ ಬಾಳ ಸುತ್ತಿದ್ದ ನಂದು ಯಾರು ಕೇಳ್ಬೇಡ ನಂದು ಆ ಮಗ ಹೊತ್ತ ಮುಡಿಗೆ ಊರು ಗಂಡ ಹೋಗುತ್ತಾನ ಆದಿ ಗಂಡ ಕುದುರಿ ಬಿಟ್ಟು ಒಂದಕ್ಕೆ ನಿಂತಾನ ಆ ಹೊತ್ತ ಮುಡಿಗೆ ಹೋಯ್ತು ಆ ಮಗದ ಕಂಡೆ ಬಾಗ ಅದು ಹೌದು ಹೌದು ಅಟಾಡಿ ಕಾಡಿ ಕುದುರಿ ನೋಡೋದಾಗ ಭಯ ಆಗ ಜಿಗಿದ್ಬಿಟ್ಟ ಮಗ ಅವನೇ ಅವನೇ ಕೂಡ ಯಾವತ್ತು ಹೋಗ್ತಿದ ಕುದುರೆ ಹೋಯ್ತ ಅತ್ತಿ ಮನೆಯ ಅತ್ತಿ ಮನೆಯಾಗ ಕುದುರೆ ಹೋಗೋಣ ಆತಂದ್ಳು ಐ ಅಳಗಳು ಬಂದಿಲ್ಲ ಹೋ ಪರ್ಗಳ ಎಲ್ಲಿ ತಪ್ಪಕೊಂಡು ಅದು ನೋಡಿರ ಹುಡುಕ್ಯಾಡ್ರು ತನ ಸಣ್ಣ ಪರ್ಗಳು ಓಡಾಡಿ ನೋಡುತ್ತಾನೆ ಇದು ಭಯ ಆಗ್ಬಿಟ್ಟು ಬಾಯಿಗೆ ವಾಡಿ ಹಿಂಡಿ ಕಟ್ಟಿದ್ದು ಪೈರಿನೇ ಕಾಣಿಸ್ತಾ ಇದ್ ಒಳಗ ಹಂಗೇನ್ ಕಾಣಿಸ್ತಾರಿ ಪೈಲನೆ ಕೂಡ ಪರ್ಗಳಂತೂ ಮಾಮ ಭಯಾಗ ಕೆಡದಿರಿ ಎಲ್ಲ ಪುರಾಣವನ್ನ ಮಂತಿಲಿ ನಾರಾಯಣ ಟಿರ್ಲರ್ ಇಲ್ಲಿ ಬಂದಿಲ್ಲ ಮಾತಾಡ್ ಸರಿ ಮಾತಾಡ ಅಂದ ಆ ಹುಡುಗ್ರಂದ್ರು ಬಾಬಾ ಮನಿ ನಡಿ ಮಾಮ ಅವ ಹಳೆ ಕಣ್ಣೋಗ್ಯವ ನನ್ನ ಕಾಣಿಸಲ್ಲ ಅಕ್ಕೊಂಡು ನಡಿರ್ಲಿಲ್ಲವ ಹಂಗಂಗ ಹೇಳ್ತಾನ್ರಿ ಅಬ್ರು ಹೋಗ್ತದ ಏ ಮಕ್ಳ ನಿಮ್ ಮಾನ ಆಯ್ತು ನನ್ನ ಕೈ ಹಿಡ್ದು ತಕೊಂಡು ಹೋರನ್ನವ ಹೌದು ಇದಕ್ ಪೈರಿನೇ ಗೊತ್ತಿಲ್ಲ ಮ್ಯಾಗ ಅದು ಕೇಳಿದೀವಿ ಮ್ಯಾಗ ಎದ್ದು ಕರ್ಕೊಂಡು ಮನೆ ಹೋದ್ರು ಈ ಮಗನಿ ಪಡಸಾಲಿಯ ಕೂಡಿಸ್ತಾರ ಹಳೆಯಾಗ ಇವ ಯಾಕಡೆ ಮೋತ್ ಮಾಡಿ ಕೂಡಿಸ್ ಬಿಟ್ಟು ಬಾಡಿ ಕಡೆ ಮೋತ್ ಮಾಡಿ ಮಂದಿ ಕಡೆ ಡೂಬ್ ಮಾಡಿ ಕೂತ್ ಬಿಟ್ಟಪ್ಪ ಹೌದು ಆತಿ ಬಂದ್ಳು ಯಾನೋ ಹಳದವ್ರ ಯಾಕಡೆ ಮೋತ್ ಮಾಡಿ ಕೂತ್ತೀರಿ ಅವನ್ ತಲೆಯಾಗ ಅವಾಗ ಬತ್ ಯಾನ್ ಮಾಡ್ತಾನ ಗಾಡಿ ಕೈ ಆಡ್ಸಿರ್ಕತ್ತ ತೀರಿ ಮನಿ ಗಿಲ ಯಾರ ಮಾಡ್ಯಾರ ಗೌಂಡಾರ ಚಲೋ ಅದಾರ ನೋಡ್ಲಕ್ಕಿಟ್ಟು ಇದ್ರಿರ್ಲಿ ಅಂತ ಹೇಳಿ ನಮ್ಮವ್ರಂಗ ಹಚ್ಬಿಡ್ತೀನಿ ಮಾಡಾಕತ್ತಿರ ಅಂತ ಹೇಳಿ ಮಣಿನ ಕುಂಡ್ರಿಸಿ ತಾಟ್ ಹಚ್ಚಿ ಶಾಂಗ್ ಹಾಕಿ ತುಪ್ಪಗದಳು ಈ ಮಗನಿಗೆ ಗೊತ್ತೇ ಇಲ್ಲ ತಾಟ್ನಾಗ ಶಾಂಗ್ ನಡ್ಯಾರ ಅಂತ ಹೇಳಿ ಹೌದ ಹೌದ ಪಡಸಾರಿಯಾಗಿ ಎಣ್ಣೆ ಕರ ಕಟ್ಟಾದ್ರಿ ಪುಣ್ಯಾತ್ಮರು ಎಲ್ಲ ಶಾಂಗ್ ಎಣ್ಣೆ ಕರಾಣ ತಿಂದೋಯ್ತು ಹೌದ ಹೌದ ಆಸ್ತಿ ಬಂದಳು ಅಳದವ್ರ ಕರ ಎಲ್ಲ ಶಾಂಗ್ ತಿಂದವ ಎಲ್ಲಿ ನೋಡ್ಕತ್ತೀರಿ ಅದಕ್ಕೂ ಇವ ಮಗ ಕಣ್ಣೋಗ್ಯಾವತ್ತ ಅಭಿಮಾನಿ ಬಿಟ್ಟು ಹೇಳಿಲ್ರಿ ಯಾರು ಹೇಳ್ತಂದ್ರಿ ಅಲ್ರಿ ಶಾಂಗ್ ನಿಮ್ದು ಎಣ್ಣೆ ಕರ ನಿಮ್ದು ನಯನಲ್ಲಿ ಅಂದವ ಹೌದ ಹೌದ ಇನ್ ಮಗಳೇ ಕೊಟ್ಟಳು ಯಾನ್ ಮಾಡ್ತಾಳ ಅತ್ತಿ ಯಾನ್ ಮಾಡ್ತಾಳ್ರಿ ಕಾತಿ ಗಡಿಯಾಗ ಶಾಂಗ್ ತಂದು ಆತಿ ನೀರು ಬದಲು ಈ ಮಗನಿಗೆ ಅನಿಸ್ತು ಮತ್ತೆ ಕರಣೆ ಬರ್ತಾನೆ ಹರಿಪುಲ ಹೌದ ಹೌದ ನಾವು ಅಳಾಯ್ತ ಕೈ ತೋಳ್ ಮಾಡಿ ಕೆಂಸಾಳ ಗಡ್ಡಾಗ ಮುದುಕಿಗೆ ಅತ್ತಿಗೆ ಫ್ರಿಪ್ ನಿಮ್ಗೆ ಹೇಳ್ತ ಶಾಂಗ್ ಒತ್ತಾಟಿ ಹತ್ತಿ ಒತ್ತಾಟಿ ಖರ್ಚು ಒತ್ತಾಟ ಆಯ್ತಪ್ಪ ಅಂದ್ರೆ ನನಗಿಲ್ಲ ಮಗ ನನಗ್ ಕಾಣಿಸ್ತಾ ಇಲ್ಲ ಅಂತೇಳಿ ಆಯ್ತು ಯಾರು ಹೇಳ್ತಾರ್ರಿ ಮಗ ಯಾರು ಹೇಳ್ತಾನ ಹಿಂಗ್ಯಾಕ್ ಹೊಡೆದ್ರಿ ಹೇಳ್ಯಾದವ್ರು ಅಂದ್ರು ಸಣ್ಣ ಇದ್ದಕ್ಕ ಮೌ ಸತ್ತಾಡ್ರಿ ಅವ್ರು ಹೇಳಕ್ರ ನಾವು ಹಿಂಗೆ ಹೊಡ್ತದ ನೀವ್ ಏನ್ ಹತ್ತಿರಿ ಅದು ಕೊಡ್ತೀವಿ ಅಂತ ಅದ್ರು ಇರ್ಲಿದ್ರೆ ಭಯ ಮಾಡಿ ತೊಗೊಂಡಿದ್ದಕ್ಕೆ ಮಗಳೇ ಕೊಟ್ಟಿದ್ರೆ ಸುಟ್ಟಿದ್ರೆ ಯಾರು ಹೊಡೆದ್ ಹೊಡೆದ ಕಂದಳಕ್ಕೆ ಹೌದ ಮುಂದ್ ಮಾಡಿದ್ರು ಸಂಜೆ ಮಾಡಿ ಊಟ ಮಾಡು ಅಂದ್ರೆ ರೂಮ್ ದಾಗ ಅವನಿಗೆ ಮನಸ್ಸರು ಇಚ್ಚಿಕೊಂಡು ಬಾಗಲ್ಲ ಇಚ್ಚಿಕೊಂಡು ಬಾಗಲಿತ್ತು ಐದೇ ನಿಂತ್ರದ ಮುಗ್ಗೊತ್ತೆ ಬಂದ ಇದಕ್ಕೆ ಮ್ಯಾಚಿಂಗ್ ಹೇಳಿದ ಆ ಬಾಗಲ ಒಂದ್ ಕೋಲಾಗ ಮನುಷ್ಯ ಹಾಕ್ತೇವ್ ಬಾಲ್ಕಿನ ಕೈ ಹಿಡಿದು ಹಾ
ಅಂದ್ರೆ ನಿನಗೆ ಒಂದಕ್ಕೆ ಬತ್ತಂದ್ರ ಸಂಡಾಸ ಬತ್ತರು ಮಾಡ ಹೋಗಂದ್ರು. ಈ ಮಗ ರಗಡ್ ತಿಂದಿದ್ರು ನೋಡು ಶಾಂಗಿ ಸಕ್ರಿ ತುಪ್ಪ ಬಾರಕ್ಕೆ ಹಾಲಿ ಬಡಕಿರ್ ಕೈ ಹಿಡಿದು ಸಂಡಾಸ ಕುತ್ತು ಮಗ ಅದೇ ಬಡಕಿರ್ ಕೈ ಹಿಡಿದು ಅಚ್ಚಿಗೆ ರೂಮ್ ಸೇರ್ದ. ಅಚ್ಚಿಗೆ ರೂಮ್ ಹೋಗೋದ್ರಾಗ ಅಚ್ಚಿದ ಕಾಟ ಅತ್ತಿ ರೂಮದಾಗ ಸೇರಿ ಕುತ್ತು ಮಗ. ಹೌದಾ ಹೌದಾ ಕಾಟ ಕೈಗಡಿಸ್ಕೊತೋದಿ ಅತ್ತಿ ಕಾರ ಕೈಯಾಗ ಸಿಕ್ತು ಮುದ್ದು ಗಾಬ್ರೆ ಅತ್ತಿ ಗಾಬ್ರೆ ಹಳೆ ಬಿಡ್ರಿ ಹಿಂಗಾತ್ರಿ. ಹೌದಾ ಅವಾಗರೆ ಹೇಳಬೇಕೇನಿಲ್ಲ ಯಾನ್ ಹೇಳತ್ತಲ್ರಿ ಅವಾಗ ಮಗ ಆಕಳು ತಗದೆ ಯಾನ್ ಹೇಳತ್ತಾನ ಅತ್ತಿ ಉಣಾಕ್ರ ನಿಮ್ ಚಮಸಾಳ ಕಟ್ಟೆ ಹೊಡೆದ ನೀವು ಮಾಪಿ ಮಾಡಿಸ್ತಾರ ನಿಮ್ ಕಾರ್ಯ ಬೇಡ ನನ್ನ ಮಗ. ಹೌದ ಹೌದಾ ನೋಡ್ರಿ ಎಷ್ಟು ಹುಷಾರ್ ಇರ್ಬೇಕು ಕಲ್ಯಾ ಅಬ್ರು ಹೋಗ್ತದ ಅತ್ತಿ ಅಂದ್ರು ಬಾ ಹೊಡೆದ್ ಹೊಡೆಯಲಕ್ಕ ಬಿಡು ಹೋಗು ಹೇ ಹೇ ಅನ್ನವ ನಾ ಹೆಂಗ್ ಬಂದಿಲ್ ನೋಡ್ರ ನನ್ ಕೈ ಹಿಡ್ದಾರ ಕಾಟಿಗೆ ಬಿಟ್ಟಂದ್ರ ನೀವು ಮಾಪಿ ಮಾಡ್ದಂಗ ಆಯ್ತಂದ ಇರ್ಲಿ ಕೇಳಿ ಹತ್ತು ವಯಸ್ಸು ಬಿಟ್ಟು ಮಗ ಹೇಳಿದ್ರೆ ಚಪ್ಪತ್ತು ಹಳೆ ಓಡಿಬಿಟ್ಟ. ಹಂಗೆ ನೀವು ಸಂತ ತುಕಾರ ಮೇಳನ ಅಭಿಮಾನ ಛೋಡ ಮುಕ್ತಿ ರೊಕ್ಕಣ. ಹೌದ ಹೌದ ನಿಮಗ್ ಬರಲ್ಲ ಹೇಳಿದ್ರಿ ಒಂದಕ್ಕೊಂದು ಗಂಟ ಹಾಕಿದ್ರೆ ಹನುಮಂತ ಮಾಸ್ತರ ಮುಂದೆ ನಾಟಕ ನೋಡಿದ್ರು ಸರ್ ಇದು ಮೊದಲು ನೆನಪಿಗಿರ್ಲಿ ನಂದು ನಿಂದು ಈಗ ಹೊತ್ತೆ ಅದು ಫಳ್ಯಾಗ ಹೊತ್ತೆ ಒಂದ ನಾಲ್ಕೈದು ತಿಂಗಳು ಇಚ್ಚಿಗೆ ನೋಡುದು ಏನ ಈಗ ಪೋಪಾನಿ ಕತೆ ಹೇಳುದ ಅವಶ್ಯಕತೆ ಇಲ್ಲ. ನನಗೊಂದು ಕ್ವಶನ್ ಕೇಳ್ಯಾರು ಯಾನ್ ಕೇಳ್ಯಾರಪ್ಪ ಎಲ್ಲಾ ಜಾಗದಲ್ಲಿ ಬಿಟ್ಟ ಒಂದ್ ಜಾಗದಾಗ ಅಳಮಾರಿ ಕಲ್ಲೈತಿ ಆತ ಕಲ್ಲಿನ ಮೇಲೆ ಕೂತ್ರ ಅಳು ಸಸ ಕೊಡ್ತೈತಿ ನೆತ್ತರ ಇಲ್ಲ ಇಳಿಯಾಕರ ಅಳತ ಅತ್ತ ಅದ ಯಾನ್ ಬಾಳ ದೂರ ಕೇಳಿ ನಾನು ಊರಿಗೆ ಬಿಟ್ಟು ಹೊಟ್ಟೆ ಒಂದ್ 10 ಕಿಲೋಮೀಟರ್ ನಾಗ ಯಾವ್ದು ಹೇಳ್ರಿ ಅಲ್ಲ ಅವ್ರಿ ಉಮ್ರಾಜ್ ಸಂಗಮನಾಥನ ಮುರಿಯಾಗ. ಹೌದಾ ಹೋಯ್ತೇವ ಹಿಂಗೆ ಚಡ್ ಚನಕ ಈಗ ಸದ್ಯ ಮಾದುಲಿಂಗನ ಹಾ ಬುಡ್ಸಕ್ರ ನಾಟಪುತ್ತದ ಗೌಡಗ ಮೂರು ಮಂದಿ ಬ್ಯಾಡ್ರ ತ್ರಾಸ್ ಕೊಡ್ತಿರು. ಹೌದಾ ಕಸ್ತ್ಯ ಪಸ್ತ್ಯ ಮತ್ತ ರಗಡ ಮನ್ಯ ಮೂರು ಹೆಸರ ಏನಾಮ ಹೇಳ್ರಿ ಪ್ರತಿನಿತ್ಯ ಕಸ್ತ್ಯ ಪಸ್ತ್ಯ ರಗಡ ಮನ್ಯ ಮೂರು ಮಂದಿ ತ್ರಾಸ್ ಕೊಡ್ತಿರು ಸೋಮಕ್ಕೆ ಅನ್ನೋದು ಅವ್ರು ತ್ರಾಸ್ ಕೊಡು ಸಮಾಜಾಗ ಜಾಗಬಾಡ ಗೌಡ ನಾಟಪುತ್ತ ಜಾಗಬಾಡ ಗೌಡ ಎಲ್ಲಿ ಗೊಳಗಿ ಗೋವಿಂದಪುರದಲ್ಲಿ ಆ ಬ್ಯಾಡ್ರಿಗೆ ಕರೆದ ನನ್ನ ಮಗನ ತೊಟ್ಟಿಲ ಕಾರ್ಯಕ್ರಮ ನಿಮ್ಮನ್ನ ಎಲ್ಲಾರು ಬಂಗಾರ ತೆಂಗಿನಕಾಯಿ ಕೊಡ್ತಿದ್ರು ಬರ್ರಿ ಅಂತ ಕರ್ದ. ಹೌದು ಹೌದು ಆ ಎಳಾಗ ಒಬ್ಬೊಬ್ರು ಬರ್ರಿ ತಮ್ಗೋಳ ಎಲ್ಲಾರು ತಗೊಂಡ್ ಹೋಗ್ತದ್ರಿ ಅಂದ ಮೊದಲು ಕಸ್ತ್ಯವಾದ ವಾದ ಗತ್ತಿಗೆ ಅವನು ಚೆಂಡೆ ಕಡದ ರಾಯಣ ತಮ್ಮ ಜಾಬಗೋಡ ಗೌಡ. ಇವ ನಾ ಹಿನ ಯಾಕೆ ಬಂದಿ ನನ್ನ ಮುಂದೆ ಪಸ್ತ್ಯವಾದ ಪಸ್ತ್ಯಾನಾಯ್ತು ಅವಂದು ಚೆಂಡೆ ಕಡದ ಪಸ್ತ್ಯದ ಚೆಂಡೆ ಇಬ್ಬರದು ರಗಟ್ಟು ಬಾಗರ್ದಾಗ ಬರ್ನ ರಗಡ್ ಮಾನ್ಯ ಓಡಿ ಹೋಗಿ ಸಂಗಮನಾಥನ ಮುರಿಯಾಗಿ ಬಿದ್ದಾನೆ ಕಲ್ಲಾಗಿ ಬಿದ್ದಾನೆ ಮಗ ಸತ್ತೆ ಯಾರ್ರಿ ರಗಡ ಮನ್ಯ. ಹೌದು ಆ ರಗಡ ಮನ್ಯ ಇವನೇ ಯಾನ್ ರಗಡ ಮನ್ಯ ಯಾವ ಕತ್ತಿನ ಮ್ಯಾಗ ಕುಡಿಸ್ತಾನ ಅವ್ನು ಕಣ್ಣ ನೀರಲ್ಲ ಅವನಿಗೆ ಎತ್ಕೊಂಡು ಆಂಬ್ಯುಲೆನ್ಸ್ ಕರಿಬೇಕಾತ ರಗ್ ಮುಕ್ಕಳ ನೆತ್ತ ಕಾಡುತ್ತಾನೆ ನಿನಗೆ ನೋಡುತ್ತಾನೆ ನಡಿ ನಿನ್ನ ಕುರುಸಿ ಹಚ್ಚಿ ಕೊಡ್ತಾನೆ ಅಲ್ಲಿ ತೋರಿಸ್ತದ ಇಲ್ಲ ತೋರಿಸ್ತದ ಯಾರಿಗ ನೋಡುದ್ರೆ ಪುಣ್ಯಾತ್ಮರ ಅವ್ರಿಗೆ ಅದು ಸದ್ಯ ಅಳಿಸ್ತೇ ಬಿಡ್ತದ ಕಲ್ಲ ನೋಡ್ಲಕ್ಕೂ ಸಿಗ್ತದ ಇಲ್ಲೇ ನೀವು ಹೋಗುದು ಹಿಂಗ ಹಾದಿ ಕಾರ್ಜಿ ಹೊಡಿ ಮಾಡಿ ನಿನಗೊಂದು 500 ಪೆಟ್ರೋಲ್ ಹಾಕ್ತು ನನ್ ಕರೆದ್ ನಡಿ ಎಣ್ಣೆಗೆ ರಾಕ್ ಕೊಟ್ಟದ್ರಿ ಅವ್ರಿ ಇನ್ನ ನಾವು ಥೊಡೆ ಕೊಡ್ತ ಸದ್ಯ ರಗಡ ಮಾನ್ಯ ಕಲ್ಲದ ಉಂಬ್ರಜಿ ಸಂಗಮರಾತ್ರ ಮುರಿಯಾಗ ಬರು ಸೀನಾಗಿ ಬಿತ್ತದ ಸರ ಇದು ಬಹಳ ಸಣ್ಣ ಕೇಳಿರಿ ನನ್ನ ಹತ್ತೆ ಕೇಳಿರಿ ಹಿಂಗೆ ತೇರಾ ಮ್ಯಾಗ ಮ್ಯಾಗಿಂದ ರೈತೆ ಇಲ್ಲಂದ್ರ ಜೀಪ್ ರೈತೆ ನಮ್ ಕಡೆ ಹೌದು ಹಿಂಗ್ ತರ ರೈತ ನಮ್ ಕೋಳಿ ಹೋಗಿ ವಾಲಿ ವಿದ್ಯಾಭ್ಯಾಸ ಮರಾಠಿದಾಗ ಸಿದ್ಧ ಮಾಡ್ತಾರ ಎಲ್ಲ ಮಹಾರಾಷ್ಟ್ರದವ್ರ ಉದ್ಯೋಗ ನೀವು ಸುಮ್ ಕನ್ನಡ ಬುಕ್ಕ ಮರಾಠಿ ಬುಕ್ಕಿ ಈ ಇದ್ರ ತಳಗ ಅಡಗಿದ್ರಿ ಕನ್ನ ಕಿಸೆ ಹಚ್ಚೋದು ಬೇಡ ಹ್ಯಾಂಗ ಮಾಡೋರು ಹೇಳ್ರಿ ಹಾ ಯಾನ್ ಮಾಡ್ತೀರಿ ಬೇರೆ ಸಾಧಿಲವರು ನೀವು ನಾವು ಮಹಾರಾಷ್ಟ್ರದ ಮ್ಯಾಲ ಮಹಾರಾಷ್ಟ್ರ ಉಮ್ಮದಿ ಇದು ಜಾಗ ಮಹಾರಾಷ್ಟ್ರದವ್ರದು ನಾವು ಮರಾಠಿ ಸಾಧಕಂತ ನಿಮ್ ಕನ್ನಡ ಸಾಧಿಯಿಂದ ಕಂಡು ಬರ್ತಾರ ಗೊತ್ತು. ಹೌದು ಹೌದು ನೀವು ಎಲ್ಲಾ ಕಡೆ ತಲೆ ತೆಗೆದು ಹಾಕಿರಿ ನಮ್ ಬುಕ್ಕಿಗೆ ನೀವು ಹೂ ನೆನಬೇಕು ನಿಮ್ ಬುಕ್ಕಿಗೆ ನಾವು ಹೂ ನೆನಬೇಕು ಆ ಬುಕ್ಕ ಇತ್ತು ನಮಗ್ ಜ್ಞಾನ ಸಿಗ್ತಿತ್ತಲ್ಲ ಇದು ನನಗ್ ಮಾನ್ಯ ಅದ ಚಂದ್ರನ ಗುರು ಯಾರ ಹೇಳಿರಿ ನಮ್ ಮರಾಠಿ ಪ್ರಮಾಣದಾಗ ಬೃಹಸ್ಪತಿ ಅದ ಏನಾಮ ಹೇಳ್ರಿ ಅದು ಚಂದ್ರನ ಗುರು ಬೃಹಸ್ಪತಿ ಅಂತ ನಮ್ಮ ಮರಾಠಿ ಪ್ರಮಾಣದಾಗ ಐತ್ ನೀ ಸುಳ್ಳೆ ಅನ್ನೋ ಗುರು ಯಾಕಂದ್ರ ನಾ ಆಗಾನೆ ಹೇಳಿದ್ರು ಅಳ್ಯಾನ ಕತ್ತಿ ಅವ್ರ ಅಭಿಮಾನಿ ಬಿಡು ಮತ್ತ ಆರು ಸಹಸ್ರ ಸೇರೋಣ. ಹೌದು ಯಾಕಂದ್ರೆ ಅಭಿಮಾನಿ ಸ್ಟೇಜ್ ಅಭಿಮಾನಿ ಹಂಗ ಕಾಣ್ತದ. ಹೌದಪ್ಪ ಹೌದು ನೀವು ನಾನು ಸುಳ್ಳು ಅಂದ್ರೆ ಅಂದ್ರೆ ನೀವರ ಹೇಳಿ ಹೋರಿ ಯಾನ್ ಎಲ್ಲರಿಗೂ ಗೊತ್ತಾಗ್ತದ ಅದ್ರಾಗ ಯಾನ್ ಹಣ ಮಾಡ್ತದ. ಹೌದು ಹೌದು ಇಟ್ಕೊಂಡು ಹೋಗುದು ಬೇಡ ಎಲ್ಲಾರನ್ನ ಗುರುತಾಗ್ತದ ಎಲ್ಲರ ಮಾಸ್ತಾರ ಬುರಳ ಸರ್ ಸುಳ್ಳು ಆಯ್ತಾರ ಅವ್ರ ಹೇಳಬೇಕು ನಂದೇನು ಅವ್ರ ಮ್ಯಾಪ್ ಫೌಜರಿ ಮಾಡುದ್ರ ನಾ ಚಳಿಕೆ ಆಗೋಗಣ. ಹೌದು
ಕನ್ನಡ ಶಾಲೆ ಕಲಿಬೇಕು ಅವ್ರಿಗೆ ಮಾಸ್ತರ್ ಮರಾಠಿ ಶಾಲೆ ಹೋಗಿ ಹಾಕ್ರಿ ನಾ ಹಿಂದಿ ನೋಡಿ ವಿಚಾರ ಮಾಡ್ತಾ ಸಾಕು ನೀನು ಮರಾಠಿ ಶಾಲೆ ಬಂದು ಕಲಿಯಲ್ಲ ನಮ್ಮ ಶಾಲೆ ಅಂತ ಕೂತು ಮತ್ತೆ ಇನ್ನೊಂದು ಹೇಳುದವ ಹೇಳ್ರಿ ಜಗತ್ತಿನಲ್ಲಿ ಉಪವಾಸ ವರ್ಷದಾಗ ಒಂದ ದಿವಸ ಮಾಡಬೇಕು ಅದರಿಂದ ಫಾಯ್ದಾ ಆಗ್ತದ ಅಂತ ಸರಿ ಉಪವಾಸ ಇಡ್ತಾರ ಇಡ್ತಾರ ಸರ ವನವಾಸ ಮಾಡಿದವರು ಜಗತ್ತಿನಾಗ ಜಗದ್ಗುರು ಅನಿಸ್ಕೊಂಡಾರ ಅದೇ ಅನ್ಕೊಂಡ್ರಿ ಅವ್ರು ಸಂತ ತುಕಾರಾಮ ಮಹಾರಾಜ 400 ಎಕರೆ ಬಾಗಾಯತ ಜಮೀನು ಮಂದಿಗೆ ದಾನ ಕೊಟ್ಟ ಬಡವರಲ್ಲಿ ಕೆಲಸಿ ಹೋಗಿ ವನವಾಸ ಬಂದ ಹೌದಾ ಸಂತ ತುಕಾರಾಮ ಮಹಾರಾಜನ ದನ ಕರ ಹೆಂಡ್ರು ಮಕ್ಕಳು ದೌಡಿಗೆ ಅನ್ನ ಅನ್ನ ನೀರ ನೀರನ್ನು ಸತ್ತು ಹೋಗ್ಯಾವ ಹೌದಾ ಅಂತ ವನವಾಸದಾಗ ಪಾಂಡುರಂಗನ ಚರಣ ಬಿಟ್ಟಿಲ್ಲವ ಇದು ವನವಾಸದ ಕತೆ ಎಷ್ಟೋ ದಿವಸ ವನವಾಸ ಬಂದ ಒಂದು ದಿನ ಪಾಂಡುರಂಗದ ರುಕ್ಮಿಣಿದು ವಾದ ಆಗ್ಯದ ಏನ್ ಆಗ್ಯದ್ರಿಪ್ಪ ತುಕಾರಾಮನ ಹೆಂಡತಿ ಜಿಜಾಬಾಯಿಗೆ ಬಂದ ರುಕ್ಮಿಣಿ ಕೇಳ್ತಾಳ ಹುಚ್ಚಿ ನಿನ್ನ ಗಂಡನ ವಶಿಲ ಬಹಳ ಅದ ಎಲ್ಲಾ ಇಡೀ ಜಗತ್ತು ದರ್ಶನಕ್ಕೆ ಬಂದರ ನಾನು ಪಾಂಡುರಂಗ ಬಂಕದ ಮೇಲೆ ಕೈ ಇಟ್ಟು ನಿಂದಿರ್ತಾನ ನಿನ್ನ ತುಕಾರಾಮ ಬಂದ್ರ ತಲಿ ಬಾಗಿಸಿ ನಿಂದಿರ್ತಾನ ಅವನ ಭಕ್ತಿ ಆಗ್ತಾಗದ ಇಂತ ಬಡತನ ಯಾಕೆ ಮಾಡಕತ್ತೀನಿ ಯಾರು ನಿಮಗೆ ಬೇಡ್ಲಾಕ್ ಹಚ್ಚಂದಳತ್ತ ಹೌದಪ್ಪ ನನಗ ನಿನಗ ಪಾಂಡುರಂಗ ಪರ್ಸನ್ ಆದ್ರೆ ಯಾನು ಬೇಡ ನೀ ಜೀವನದಾಗ ಲಿಸ್ಟ್ ಮಾಡ್ಕೊಂಡು ಹೋಗು ನಾವು ಭೇಟಿ ಆದಂದ್ರೆ ಬೇಡು ರುಕ್ಮಿಣಿ ಸ್ವತಃ ಬಂದಳು ತುಕಾರಾಮ ಮಹಾರಾಜ ಕಟ್ಟಿ ಮ್ಯಾಗ ಕುಟ್ಟಿದ ಜಿಜಾಬಾಯಿ ಹಂಗ ಬಸ್ಸಲ ಒಳಗ ನೆರಕಿ ಬಚ್ಚಲಿತ್ತು ಬಸ್ಸಲಾಗ ಛಳಕ್ ಮಾಡ್ತಳು ಅರ್ಧ ಸೀರೆ ಒಣಗಿ ಅಲ್ಲಿ ಇರ್ತಳು ಅರ್ಧ ಸೀರೆ ಮೈ ಮ್ಯಾಗ ತೋರಿಸ್ತಳು ಆ ಸಮಯದಾಗ ರುಕ್ಮಿಣಿ ಹರಕು ಮುದುಕಿದ ರೂಪ ತೋಡ ಸೀರೆ ಹರಕಿಟ್ಕೊಂಡು ಬಂದಳು ತುಕ ನಾನು ಕಣ್ಣಾಗ ನಿನ್ನ ಕಣ್ಣಾಗ ಮಣಿತಿದ್ದವರು ಸೀರೆ ಹರಿದದ ಮೈ ಎಲ್ಲ ಜಗತ್ತಕ್ಕೆ ಕಾಣಸಲ್ ಕಟ್ಟದ ಸೀರೆ ಕುಡ್ತಿ ಅನ್ನಿಸ್ಕೊಂಡು ಒಳಗೆ ಹಣಕ್ಕೆ ಹಾಕಿ ನೋಡ್ದ ಮಡಿವಿ ಮೈ ತಗೊಂಡು ಸೀರೆ ಉಟ್ರು ನಾಳಿಗೆ ಹೇಳ್ಯಾಪ ಅಂತಾವ ಹೌದು ಹೌದು ಮತ್ತೆ ಅಳಿಗೆ ರುಕ್ಮಿಣಿ ಅದೇ ಸಮಯದಾಗ ಬಂದಳು ದಿನ ಸೀರೆ ಕಳೆದ ಬದಿಗಿಟ್ಟಳು ತುಕಾರಾಮ ನೋಡಿ ಸಂಧ್ಯಾದ ಕೈ ಹಾಕಿ ಸೀರೆ ಜಾಕಿ ರುಕ್ಮಿಣಿ ಕೊಟ್ಟು ಇಲ್ಲಿ ಒಟ್ಟಂಗ್ರಿ ಬನ್ನಿ ಓಡ ಅಂದ್ಬಿಟ್ಟ ಹೆಂಡತಿ ಮತ್ತೊಂದು ಉಟ್ಕೊಳಕ ಮನ್ಯಾಗ ಬಟ್ಟಿ ನಾ ಪಾಂಡುರಂಗ ರಂಗಳ ಹೋಗಿ ಕಸ ಹೊಡ್ಯಾಕತ್ತ ಹೌದು 10 ವರ್ಷ ಅಲ್ಲ ಪಾಂಡುರಂಗ ರುಕ್ಮಿಣಿಗಂತ ಕೇಳುವ ನೀನೇ ಮಾಡಿದನ ರುಕ್ಮಿಣಿ ಆಟಂದ ನೋಡ್ಬೇಕಂದ್ರೆ ಜನಕ್ಕೆ ಹಂಗಂದ ಹುಚ್ಚಿ ನೀ ಮಾಡಿದೆ ನನಗೆ ತಂದೆ ಅಂತ ಹೇಳಿ ಕಲ್ಲಿನ ಮೇಲೆ ಇಳಿದು ಹೋಗಿ ಕಿಶಿಂದ ಅರಬಿ ಮಾರವರ ರೂಪ ತೋಡು ವೇಷಧಾರಣ ಮಾಡ್ಕೊಂಡು ಮೂರು ಸೀರಿ ಆಗಿನ ಒಕಟ ಪತ್ತಲದೊಳಗೆ ಅಂತ ವನವಾಸಿತ್ತು ಜಿಜಾಬಾಯಿಗೆ ಮನಿ ಹೋಗಿಲ್ಲವ ಇದು ಹೋಗಾನ ಗಿರಿಯಕ್ಕೆ ಬೈತು ಅಂತ ಹೇಳಿ ತಿಂಗಳ ಮ್ಯಾಗ ಬಂದು ನೋಡ್ತಾನ ಹೊಸ ಸೀರೆ ಉಟ್ಟಾಳ ಅವಾಗ ರುಕ್ಮಿಣಿ ಬೈಲ್ ಕತ್ತಳು ಈಕಿ ಜಿಜಾಬಾಯಿ ಬೈಲ್ ಕತ್ತಳು ತುಕಾರಾಮ್ಗೆ ಹುಚ್ಚು ತುಕ್ಕೆ ಆದಳು ಹೌದು ಸೀರೆ ರುಕ್ಮಿಣಿ ಕೊಟ್ಟು ಹೊಸ ಸೀರೆ ನನಗಿಸ್ಬಿಡ್ತೀನಿ ನಿನ್ನಂತ ಸ್ವಾರ್ಥಿ ಸುಳಿ ಮಗ ಇಲ್ಲ ಹೌದು ಹೌದು ಮುಂದೆ ಎಷ್ಟೋ ದಿವಸ ಜಿಜಾಬಾಯಿ ಪಾಂಡುರಂಗ ಬೇಡು ನಡಿ 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 ಅಂತ ಹೇಳಿ ಗುಡಿಗೆ ಹೋದಳು ತುಕಾರಾಮ ನಿತ್ತ ಹಿಂದೆ ಜಿಜಾಬಾಯಿ ಬೇಡ ಅವನಿಗೆ ಬೇಡ ಅವನಿಗೆ ಅವ ಅಂದ ನಾ ಬೇಡುದು ನಾ ನೀನೇ ಬೇಡು ಜಿಜಾದಳು ನಾ ಬೇಡದ್ರ ಕುಡಿದ್ರ ನೀ ಬೇಡು ನಾ ಬೇಡುದು ನೀ ಒಪ್ಪಿಗೆ ಕೊಡ್ಬೇಕ ಹೌದು ಹೂ ಅಂದಳಕ್ಕಿ ಪಾಂಡುರಂಗ ಒಪ್ಪತ್ತ ಕೂಳು ಸಿಗ್ತದ ಒಪ್ಪತ್ತ ಸಿಗಂಗಿಲ್ಲ ಒಪ್ಪತ್ತ ನೀರು ಸಿಗ್ತದ ಒಪ್ಪತ್ತ ಸಿಗಂಗಿಲ್ಲ ಒಪ್ಪತ್ತ ಸೀರದ ಒಳಗೆ ಸಿಗ್ತದ ಒಪ್ಪತ್ತ ಸಿಗಂಗಿಲ್ಲ ನಂದೊಂದು ಬೇಡದು ಇವು ಎಲ್ಲ ಸಿಗಲಾರ್ದಂಗ ಮಾಡಂದತ್ತ ಹೌದೌದು ಬೇಡೇನೋ ಸರ ನೀ ಉಪವಾಸ ಮಾಡವ ನೀ ಉಪವಾಸ ಮಾಡೋ ಬೇಡೇನು ನವರಾತ್ರಿ ಬರ್ತದ ಮೊದಲು ಹೇಳಿದ್ರೆ ಎರಡು ಸಾವಿರ 40 ಕಿಲೋ ಶಾಬದಾನ ಇಡ್ತಿ ಮನ್ಯಾಗ ಬೈದು ನಾನು ಇಡ್ತೀನಿ ಅಂತಲಿ ನೀ ಇಡುದ ಇನ್ ಮಾಡಿ ಏನು ಉಪವಾಸ ಇದು ಹೌದು ಅದಕ್ಕಂದು ಕಿಶನ ಸಂತ ತುಕಾರಾಮ ಮಹಾರಾಜಿಂದ ಪಾಂಡುರಂಗನ ತಕ್ಕ ವಶೀಲಾದ ಮೂರು ಸರ್ತಿ ಶರೀರ ತೊಂಡು ಸ್ವರ್ಗ ಹೋಗ್ಯಾರವ ಅದಪ್ಪ ಕಾಯ ತೊಂಡು ಕೈಲಾಸಕ್ಕೆ ಹೋಗದಂತ ಭೂಮಿ ಮ್ಯಾದ ಮೂರು ಸರ್ತಿ ವ್ಯಕ್ತಿ ಇವ ಸಂತ ತುಕಾರಾಮರವರದ ಹರಿಪಂತದವರು ಜಗದ್ಗುರು ತುಕಾಮಾರಾಯ ಅಂತ ಅವನಿಗೆ ಬಿರುದೈತಿ ನಿನ್ನ ಕುಮಿನೇ ಅಂತಂದ್ರೆ ಉಪವಾಸ ಮಾಡಿದವರು ಕಾಯ ತೊಂಡು ಯಾರು ಹೋಗ್ಯಾರ ಹೇಳಿ ಮಂಗಳಾರತಿ ಮಾಡ್ದ ಹೌದು ಹೌದು ವನವಾಸ ಕತ್ತಿನಿ ಇದನ್ನ ವನವಾಸ ಭಾಗಿಸದವ್ರ ಕತ್ತಿ ಅದು ಇದು ವನವಾಸದವ್ರ ಕತ್ತಿ ಅದ ಸರ್ ನಮ್ ಹ್ಯಾಂಡ್ ಪಾಯಿಂಟ್ ಪಾಯಿಂಟ್ ಹಚ್ಚಿ ಬಂದವ
ಹೇಳ. ಮದಗೋಡ ಮುದ್ದೆ ಅವರು ಹಿಂದಕ್ಕೆ ಮಾತಾಡ್ತಿರು, ಯಾರು ಯಾರು ತಪ್ಪು ತಿಳಿದಾಗ ದಯವಿಷ್ಟ ಮದಗೋಡ ಮುದ್ದೆ ಅಂತದ ಮಾತದ. ಕೂತ ಮತ್ತೆ ಇತ್ತು ಅಂದ್ರೆ ಊರು ಸ್ವಚ್ಛ ಇರ್ತದಂತ. ಹೌದು, ನಾ ಅಂದಿಲ್ಲ ಮದಗೋಡ ಮುದ್ದೆ ಅಂತಾರ. ಏ ಬರ್ರಿ ಬರ್ರಿ, ಅದಕ್ಕೆ ಬಾಬಾ ಗೋಳ ನೀಡಿದ್ರಂದ್ರೆ ನನಗೆ ಬ್ಯಾರ ಬರ್ದಾಕತ್ತಾರ. ಸುಮ್ಮ ಹಡ್ರಿ ನೀವು ಬಂದಂಗ ಕತ್ಯಾಕ ನನ್ನ ತಕ್ಕಿಲ್ಲಪ್ಪ ನಿಮಗ. ಹೌದು, ಅದು ಶ್ರೇಷ್ಠ ಕೆಲಸನ. ಅವ್ ನಾಳೆ ಉದ್ದಾರ ಬಂದು ಮೀಟಿಂಗ್ ಮಾಡಿದ್ವಿ ನಾವು ಹೊಲಸ್ ತಿನ್ನಂಗಿಲ್ಲ, ಚಪಾತಿ ತಿನ್ನು ಒಂದೇ ಅಂದ್ರ ಅವ್ ಸುತ್ತಿಂದೇನ ಬಿತ್ತಂದ್ರ ಓಡಾಡ ಮಂದಿ ಓಡ್ ಹೋಗ್ತದ. ಅವ್ ಹೊಲಸ್ ಇದ್ದ ಒಂದೇ ಊರು ಸ್ವಚ್ಛ ಇತ್ತು. ಇದು ಗುರು ನನ್ನ ಮದುವೆ ಮತ್ತೆ ಹೇಳ. ಹೌದು, ಮಗ ಅಲ್ಲ ನೋಡ್ರಿ, ಚಪಾತಿ ಇತ್ತಿರಿ ಏನ್ ಅರ್ಥ ಆಯ್ತಿರಿ ಏನ್ ಮುಂದೆ ನಿಮಗ್ ಬಿಟ್ಟು ಕೊಟ್ಟ ವಿಷಯ. ಹೌದಪ್ಪ ಬರ್ಲಿ, ಇರ್ಲಿ, ಈಗ ಬಹಳ ಮಾತಾಡೋದು ಬೇಡ. ಯಾಕಂದ್ರೆ ಒಂದೆರಡ್ ಹಾಲು ಮತ್ತದಾಗ ಅವ್ರು ಕೇಳೋರ ನೀ ಹೇಳಬೇಕಾಗಿತ್ತು. ನಾವೇನದ ನಾ ಮಾಡೋಣಂತಕ್ಕೆ ನಾಯನ್ ಶಾಣೆ ಆದಿಲ್ಲ. ನಾ ಸ್ವತಃ ಉಮದಿ ಹೋಗಿ ಮಾರಾಯ ನನಗಿಟ್ಟ ಧ್ಯಾನ ನಿನ್ನ ಕೈಲಿ ಆಗ್ಬೇಕಂತ ಹೇಳ್ದಾಗ ಬಾ ನನ್ನ ಮಾರಾಯ ಕೇಳಿ ಮಾರಾಯ ಮಾತಾಡುದೆ. ನಾ ಇಲ್ಲಿ ತನಕ ಕೇಳಬೇಕಂತ ಅಪೇಕ್ಷೆ ಅದ, ಒಟ್ಟ ಮಾತಾಡಂಗಿಲ್ಲ. ಅವನಿಗೆ ಬಲಿಂಕೆ ನಾನು ನಿಂದಿರ್ತೀನಿ, ಅವ ವಲ್ಲತ್ತಾನ. ಮತ್ತೆ ಇವ್ರ ಹತ್ರ ಮಾರಾಯ ಪುತ್ರ ಹೇಳ್ತಾನ. ಮಾರ ಹೇಳಿದ್ರೆ ನಾ ಹೇಳಿದ್ರೆ ಫರಕೇನ? ನಾಯನ್ ಮಾರಾಯ ಬಾಯಿ ಕೇಳ್ತಾನ ನೀವ್ ಹೇಳ್ತ. ಹೌದು, ನನಗೇನದ ಹಂಗಲ್ಲದು ಹೇಳ್ರಿ. ಈ ಒಂದ್ ನಾಲ್ಕು ಮಾತು ನಮ್ಮ ಮಹಾರಾಯನೆ ಮಾತಾಡ್ತಾ ಹಾಡ್ತಾನ ಕೇಳಿ. ಹಾ, ಶಾಂತವಾಗಿರಿ. ಹೌದು ಬರ್ರಿ, ಬರ್ಕೋರಿಲ್ಲ.